ನಮಸ್ಕಾರ ಪ್ರೀತಿಯ ಮಿತ್ರರ ಮಿತ್ರ ವೀಕ್ಷಕರೇ, ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿಯ ಅಭ್ಯರ್ಥಿಯಾಗಿ ಯದುವೀರ್ ಒಡೆಯರ್ ಅವರು ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಿದರು. ಅದಕ್ಕೋಸ್ಕರವಾಗಿ ಬುಧವಾರದ ದಿನ ಹುಣಸೂರು ತಾಲೂಕಿನಾದ್ಯಂತ ಅವರು ಪ್ರವಾಸವನ್ನು ಮಾಡ್ತಾ ಜೆಎಲ್ಬಿ ರಸ್ತೆಗೆ ಬಂದಾಗ ಅವರನ್ನು ಹುಣಸೂರಿನ ಭಾವಸಾರ ಕ್ಷತ್ರಿಯ ಮಂಡಳಿಯವರು ಆತ್ಮೀಯತೆಯಿಂದ ಆರತಿ ಮಾಡಿ ಅವರನ್ನು ಬರಮಾಡಿಕೊಂಡು ಅವರಿಗೆ ಸನ್ಮಾನವನ್ನು ಮಾಡಿದರು. ಆ ಒಂದು ಸುಂದರವಾದ ಕ್ಷಣಗಳು, ಸಣ್ಣ ಸಣ್ಣ ತುಣುಕುಗಳನ್ನು ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ಚಿತ್ರೀಕರಣವನ್ನು ಮಾಡಿದ್ದೇನೆ. ತಮಗೋಸ್ಕರವಾಗಿ ಅದನ್ನು ತೋರಿಸ್ತಾ ಇದ್ದೇವೆ. ನಾವೀಗ ಹೋಗೋಣ ಒಡೆಯರ್ ಅವರನ್ನು ನೋಡಲಿಕ್ಕೆ. ಮೈಸೂರು ಮಹಾರಾಜ ಯದುವೀರ್ ಜಿ ಕೆ ಶ್ರೀ ಕಡಿಸದಮ್ಮ ಚಾಮರಾಜ ಒಡೆಯರ್ ಕೆ ಚಾಮರಾಜೇಂದ್ರ ಒಡೆಯರ್ ಕೆ ಶ್ರೀಕಂಠದತ್ತ ಒಡೆಯರ್ ಕೆ ಮೈಸೂರು ಮಹಾರಾಜರಿಗೆ ಮೈಸೂರು ಮಹಾರಾಜರಿಗೆ ನಾವೊಂದು ತಗೊಂಡು ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಇವತ್ತು ಪ್ರತಾಪ್ ಸಿಂಹ ಅವರಿಗೆ ಟ್ವೀಟ್ ಕೊಟ್ಟಿಲ್ಲ, ಅವ್ರು ನಿಮ್ಮ ಜೊತೆ ಸಾಕು. ಈ ಸಾರಿ ನಿಮ್ಮ 28 ಕ್ಷೇತ್ರಗಳಲ್ಲಿ ಎಷ್ಟು ಕ್ಷೇತ್ರ ಗೆದ್ದಿರಿ? ಇಪ್ಪತ್ತೆಂಟಕ್ಕೆ 28 ಕ್ಷೇತ್ರಗಳಲ್ಲಿ ಸಹ ನಾವು ಗೆಲ್ತೀನಿ ಅಂತೇಳಿ ನಮ್ಮ ಮೈಸೂರು ಕೊಡಗು ಲೋಕಸಭಾ ಅಭ್ಯರ್ಥಿಯವರು ಹೇಳ್ತಾ ಇದ್ದಾರೆ, ಅವರಿಗೆ ಗೆಲುವನಾಗಲಿ ಅಂತೇಳಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.